ಆಗಿದ್ದು ಭಾಳ ತುಂಬ ಸಂತೋಷ ಆಗಿದೆ. ಅದಕ್ಕೆ ಸುಮಾರು ಅನುಕೂಲ ಆಗುತ್ತೆ, ಎಲ್ಲದರಿಂದ ಬಿಸ್ನೆಸ್ಸಿಗೆ ಒಂದು ಐ ಟಿ ಬಿ ಟಿ ಬರಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಸಂತೋಷ ನಕ್ಕತ್ತರು ಯಡಿಯೂರಪ್ಪ ಅವರು, ರಾಘವೇಂದ್ರ ಸರ್ ಅವರೆಲ್ಲ ಪ್ರಯತ್ನ, ರಾಘವೇಂದ್ರ ಸರ್ ಭಾಳ ಪ್ರಯತ್ನ ಮಾಡಿದ್ದಾರೆ, ಅವರಿಂದ ಸ್ವಲ್ಪ ಅನುಕೂಲ ಆಗಿದೆ. ಒಳ್ಳೆಯದಾಯ್ತು ಹೋಗಿದ್ದು, ಜನಕ್ಕೆ ತೊಂದರೆ ಇಲ್ಲ, ಏನೂ ಇಲ್ಲ. ಈಗ ಬಸ್ಸಿಗೆ ಹೋಗೋದಕ್ಕಿಂತ ಈಗ ಫ್ಲೈಟಿಗೆ ಹೋಗ್ತಾರೆ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು ಮಧ್ಯಾಹ್ನಕ್ಕೆ ಬರ್ತಾರೆ. ಎಲ್ಲರಿಗೂ ಅರ್ಜೆಂಟಿಗೆ ಹೋಗ್ಬೋದು, ಎಲ್ಲರೂ ದೂರ ದೂರ ತುಂಬ ಖುಷಿ ಆಗ್ತಿದೆ. ಇದ್ರ ಬಗ್ಗೆ ಹೇಳೋಕ್ಕೆ ಸಿಂಗಲಲ್ಲಿ ಇವತ್ತು ಬ್ರೇಕ್ ಸ್ಟಾರ್ಟ್ ಆಗುತ್ತೆ, ಉಳಿದಾಗುತ್ತೆ, ಬೆಂಗಳೂರು ಹೋಗ್ಬೋದು, ಆರಾಮ ಹೋಗ್ಬೋದು, ಹೇಳ್ತಿದ್ರೆ ಆಗಲ್ಲ, ಬೇಗ ಹೋಗ್ಬೇಕು, ಮನೆ ಕೆಲಸ ಆಯಿತು. ಭಾಳ ಸಂತೋಷ. ಈಗ ಶಿವಮೊಗ್ಗದಲ್ಲಿ ಈ ಥರ ಆಗ್ತಾ ಇರೋದು ಭಾಳ ಸಂತೋಷ. ಹೋಗೋರು ಬರೋರಿಗೆಲ್ಲ ಅನುಕೂಲ ಆಗುತ್ತೆ, ಇದು ಒಳ್ಳೆ ಸುದ್ದಿ. ಶಿವಮೊಗ್ಗ ಹೋಗೋರು ಬರೋದ್ರಿಂದ ಎಲ್ಲರಿಗೂ ಲಾಭನೇ ಆಗುತ್ತೆ, ಇದು ಅನುಕೂಲ ಆಗುತ್ತೆ ಎಲ್ಲರಿಗೂ ಹೋಗಲಿಕ್ಕೆ ಬರಲಿಕ್ಕೆ. ಇಂಡಸ್ಟ್ರಿಯಲ್ಲಿ ಎಲ್ಲ ಆಗಬೇಕು, ಓಪನ್ ಆಗಬೇಕು, ಅನುಕೂಲ ಆಗುತ್ತೆ ಎಲ್ಲರಿಗೂ. ಇದು ಭಾರಿ ಒಳ್ಳೇದು ಮಾಡಿದ್ದಾರೆ, ಇದು ಮಾಡಿರೋಂಥ ಯಡಿಯೂರಪ್ಪರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಯಾರಲ್ಲ, ಯಡಿಯೂರಪ್ಪರು ಮಾಡಿರೋ ಕೆಲಸ ಅಂದು ಶಿವಮೊಗ್ಗ ಜಿಲ್ಲೆಗೆಲ್ಲ ಸುತ್ತಮುತ್ತ ತಾಲೂಕುಗಳಿಗೂ ಒಳ್ಳೇದಿದು ಎಲ್ಲ ಮಾಡಿರೋದು. ಆದರೆ ಯಾರೂ ಇದು ಮಾಡ್ತಿದ್ದಿಲ್ಲ, ಇಷ್ಟು ದಿವಸ ಮಾಡಿರೋರೆಲ್ಲ ಮೂಲೆ ಕೂತ್ಕೊಂಡಿದ್ದಾರೆ. ಈ ಯಡಿಯೂರಪ್ಪರು ಬಂದಮೇಲೆ ಅದು ಮಾಡಿದ್ದಾರೆ, ಮತ್ತು ರಾಘವೇಂದ್ರ ಅವರು ಒಂದು ಟ್ರೈನು ಬಿಟ್ಟಿದ್ದಾರೆ ತಿರುಪತಿಗೆ, ಅದು ಒಳ್ಳೆಯದು ಮಾಡಿದ್ದಾರೆ. ಇನ್ನೂ ಅವರು ಮುಂದೆ ಒಳ್ಳೊಳ್ಳೇದು ಮಾಡಲಿ ಅಂತ ಮಾಡ್ತೀವಿ. ಫ್ಲೈಟ್ ಬಿಟ್ಟಿರೋದ್ರಿಂದ ಜನಗಳಿಗೆ ತುಂಬ ಅನುಕೂಲ, ಹೋಗಿ ಬಂದು ಬೇಗ ಬೇಗ ಹೋಗಿ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಂಡು ವಾಪಸ್ ಬರ್ಬೋದು. ಇದಕ್ಕೆ ಶ್ರಮ ಪಟ್ಟಂಥ ಎಮ್ ಎಲ್ ಎ ಆಗಿರ್ಬೋದು, ಎಮ್ ಪಿ ಆಗಿರ್ಬೋದು, ಅವರ ಶ್ರಮ ತುಂಬ ಇದೆ. ಅದನ್ನು ಜನಗಳು ಉಪಯೋಗಿಸ್ಕೋಬೇಕು, ಸಾರ್ವಜನಿಕರು ಉಪಯೋಗಿಸ್ಕೊಂಡು ಅದನ್ನು ಇದು ಮಾಡಬೇಕಂತ. ಇಲ್ಲಿ ಓಪನ್ ಆಗಿದ್ದು ನಮಗೆ ಭಾಳ ಖುಷಿ ಐತೆ, ಮತ್ತು ಭಾಳ ಅನುಕೂಲ ಆಗುತ್ತೆ ಎಲ್ಲರಿಗೂ ಹೋಗೋಕ್ಕೆ ಬರೋಕ್ಕೆ, ಮತ್ತು ಭಾಳ ಒಳ್ಳೆಯದಾಯಿತು. ಬಿಸ್ನೆಸ್ಸಿಗೆಲ್ಲ ಹೆಲ್ಪ್ ಆಗುತ್ತೆ, ನಮ್ಮಂತೆ ಹೆಣ್ಮಕ್ಳು ಏನಾರು ಒಂದು ಕನಕಿಂದ ಓಡಾಡಬೇಕಂತ ಇದ್ದರೆ ಅದು ಹೆಲ್ಪ್ ಆಗುತ್ತೆ. ಆಲ್ರೌಂಡ್ ಟೂರ್ ಮಾಡೋಕ್ಕಾಗಲೇ ನಮ್ಮ ಕರ್ನಾಟಕ ಇಂಡಿಯಾ ಪೂರ್ತಿ ಟೂರ್ ಮಾಡ್ಬೋದು, ಮತ್ತು ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಹೊರಗಿಂದ ಬಂದಾಗ ನಮಗೂ ಬಿಸ್ನೆಸ್ ಆಗುತ್ತೆ. ನಮ್ಮ ಶಿವಮೊಗ್ಗದಲ್ಲಿ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಮೋರೆ ಯಡಿಯೂರಪ್ಪ ಏನೋ ಒಂದು ಮಾಡಿದ್ದಾನೆ, ಅವನ ಕನಸನ್ನ ಈಡೇರಿಸಿದ್ದಾನೆ. ಬಿ ಜೆ ಪಿ ಕೆಲಸ ಮಾಡ್ತಾ ಇದೆ, ಕಾಂಗ್ರೆಸ್ಸಿಂದನೂ ಕೆಲಸ ಆಗ್ತಾ ಇದೆ. ಅಂದರೆ ಅವ್ರಿಗೆ ಎಲ್ಲದೂ ಅವ್ರು ತೆಗೆದು ಇವ್ರಿಗೆ ಆಗ್ತಾರೆ, ಇವ್ರು ತೆಗೆದು ಅವ್ರಿಗೆ ಆಗ್ತಾರೆ, ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಕೊಡ್ತಾ ಇದೆ. ನಮ್ಮ ಶಿವಮೊಗ್ಗಕ್ಕೆ ಒಳ್ಳೆ ಖುಷಿಯ ವಾತಾವರಣ, ನಮ್ಮ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಓಪನ್ ಆಗಿದೆ, ಅದರಿಂದ ಭಾಳ ಜನರಿಗೆ ಓಡಾಡಲಿಕ್ಕೆ ಹೊರಗಡೆ ಹೋಗಲಿಕ್ಕೆ ಫ್ಲೈಟ್ ಮುಖಾಂತರ ಶಿವಮೊಗ್ಗದಿಂದ ಭಾಳ ಒಳ್ಳೆ ಸುಲಭ ಆಗಿದೆ ಈಗ ಹೋಗಲಿಕ್ಕೆ. ಈ ಸ್ಟೇಟಿಂದ ಬೇರೆ ಸ್ಟೇಟಿಗೆ ಹೋಗಲಿಕ್ಕೆ ಗೋವಾ ಆಗಲಿ, ಆಮೇಲೆ ಈ ಕಡೆ ತಮಿಳ್ನಾಡು ಸೈಡಿಗೆ ಆಗಲಿ, ಬಾಂಬೆ ಸೈಡೇ ಆಗಲಿ, ಡೆಲ್ಲಿಗೆ ಈ ರೂಟ್ ಎಲ್ಲ ಮಾಡಿದ್ದಾರೆ. ಇದ್ರ ಜೊತೆಗೆ ಒಂದು ನಮ್ಮ ಇಲ್ಲಿ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ, ಅವರಿಗಾಗಿ ಒಂದು ಅಹಮದಾಬಾದ್ ಇಲ್ಲ ಇದು ಕೈ ಒಬ್ಬರು ಉದಯ್ಪುರ್ ಅದು ಎರಡು ಆಗಿದ್ದರೆ ಇನ್ನೂ ಭಾಳ ಒಳ್ಳೇದಾಗೋದು. ಯಾಕಂದ್ರೆ ಬಿಸ್ನೆಸ್ ಪರ್ಸನ್ಸ್ ಜಾಸ್ತಿ ಇರೋದು ಆ ಕಡೆ ಸೈಡೆ, ಅಹಮದಾಬಾದ್ ಇಲ್ಲ ಜೋಧ್ಪುರ್, ಅದೇಡ್ಸ್ ಇದು ಕೊಟ್ಟರೆ ಇನ್ನೂ ಜಾಸ್ತಿ ಕಸ್ಟಮರ್ಸಿಗೆ ಆ್ಯಡ್ ಆಗ್ತಾರೆ. ನಮ್ಮ ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಸ್ಟಾರ್ಟ್ ಆಗಿದ್ದು ತುಂಬ ನಮಗೆ ಖುಷಿ ಇದೆ. ನಮ್ಮ ಇವರು ರಾಘವೇಂದ್ರ ಅವರು ಇದಾರಲ್ಲ ದಿಲ್ಲಿಯಿಂದ, ನಾವು ಇವ್ರಿಗೆ ಅಭಿನಂದನೆ ಧನ್ಯವಾದ ಮಾಡ್ತಾ ಇದ್ದಿಂದ. ಬಟ್ ಏನಿದೆ ಸರ್, ಹೊರಗಿಂದ ಅಹಮದಾಬಾದ್ ದಿಲ್ಲಿ ಮಾಡಿದರೆ ಹೊರಗಿನ ದೇಶದವ್ರು ವ್ಯಾಪಾರಿ ಇಲ್ಲೇ ಬಿಸ್ನೆಸ್ ಮ್ಯಾನ್ ಬರ್ತಾರೆ, ನಮ್ಮ ಶಿವಮೊಗ್ಗ ಸಿಟಿ ಇಂಪ್ರೂವ್ ಆಗುತ್ತೆ. ಹೊರಗಿನ ದೇಶದವ್ರು ಬರೋಕ್ಕೆ ಹಿಂಸೆ ಆಗ್ತಾ ಇದೆ. ಒಂದು ದಿಲ್ಲಿ ಟು ಶಿವಮೊಗ್ಗ, ಅಹಮದಾಬಾದ್ ಟು ಶಿವಮೊಗ್ಗ ಮಾಡಿದರೆ ಬಿಸ್ನೆಸ್ ಮ್ಯಾನ್ಗೆ ಅನುಕೂಲ ಆಗುತ್ತೆ, ನಮಗೆ ಒಳ್ಳೆಯದಾಗುತ್ತೆ. ಶಿವಮೊಗ್ಗ ಫ್ಲೈಟು ಸ್ಟಾರ್ಟ್ ಆಗಿಂದ ಒಂದು ಡೆವಲಪ್ ಆಗುತ್ತೆ ಸಿಟಿ, ಜನ ಮತ್ತು ಇದು ಟೂರಿಸ್ಟು ಆಮೇಲೆ ಹೋಗೋ ಬರೋದು ಎಲ್ಲ ಜಾಸ್ತಿ ಆಗತ್ತೆ, ಆಮೇಲೆ ಜನ ಓಡಾಡಿಸೋ ಎಲ್ಲ ಈಸಿ ಆಗುತ್ತೆ. ನಮ್ಮ ಎಲ್ಲ ನಾರ್ತಲ್ಲಿ ಹೋಗೋದು ರಾಜಸ್ಥಾನ, ಅದು ಒಂದು ಫ್ಲೈಟ್ ಬಿಟ್ಟರೆ ಅಂದರೆ ಭಾಳ ಖುಷಿ ಆಗುತ್ತೆ. ಹೋಗೋವಾಗೆ ಶಿವಮೊಗ್ಗ ಅಂದು ಏನು ದಾರಿ ಇಲ್ಲ, ಟ್ರೈನ್ ಇದ್ದರೆ ಅದನ್ನು ದೂರ ಇದೆ, ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಇದು ರೇಟೇ ಕಾಸ್ಟ್ಲಿ, ಆಮೇಲೆ ಹೋಗೋದು ಟೈಮೇ ವೇಸ್ಟ್ ಆಗುತ್ತೆ. ಫ್ಲೈಟ್ ಆಗಿದೆ ಅಂದರೆ ಭಾಳ ಅನುಕೂಲ ಆಗುತ್ತೆ. ಶಿವಮೊಗ್ಗ ಅಂದು ಡೈರೆಕ್ಟ್ ರಾಜಸ್ಥಾನಿಗೆ ಫ್ಲೈಟ್ ಆಗಿದೆ ಅಂದರೆ ಭಾಳ ಅನುಕೂಲ ಆಗುತ್ತೆ. ಶಿವಮೊಗ್ಗ ಅಂದು ಜೋಧ್ಪುರ್ ಇಲ್ಲಾಂದರೆ ಅಹಮದಾಬಾದು ಯಾವುದು ಒಂದು ಮಾಡಿದೆ ಅಂದರೆ, ಸದ್ಯಕ್ಕೆ ಉದಯಪುರ್ ಮಾಡಿದೆ ಬಟ್ ಡೈರೆಕ್ಟ್ ಇಲ್ಲ, ಅದು ವಯ ಇದೆ ಬಾಂಬೆ ಇದು ಬೆಂಗಳೂರಿಂದು. ಶಿವಮೊಗ್ಗ ಅಂದು ಡೈರೆಕ್ಟ್ ಅಹಮದಾಬಾದ್ ಇಲ್ಲಾಂದರೆ ಡೈರೆಕ್ಟ್ ಜೋಧ್ಪುರ್ ಆಗಿದೆ ಅಂದರೆ ಭಾಳ ಅನುಕೂಲ ಆಗುತ್ತೆ, ಭಾಳ ಈಸಿ ಆಗುತ್ತೆ, ಮತ್ತು ಒಳ್ಳೆ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಶಿವಮೊಗ್ಗ ಅಂದು ಅಕ್ಕಪಕ್ಕ ಹಾಸನ, ಚಿಕ್ಕಮಗಳೂರು, ದಾವಣಗಿರಿ, ಚಿತ್ರದುರ್ಗ ಎಲ್ಲ
ನೀರಾಗತ್ತೆ, ತುಂಬ ಜನ ಇಲ್ಲೇ ಬರೋದು. ಯಾಕೆಂದರೆ ಬೆಂಗಳೂರು ಹೋದೊಂದು ಬೆಂಗಳೂರಿಂದ ಹೋಗೋದಂದ್ರೆ ಸೇಮ್ ಟೈಮ್ ಆಗತ್ತೆ, ಟ್ರೈನಿಗೆ ಹೋಗೋದು ಫ್ಲೈಟಿಗೆ ಹೋಗೋದು ಎರಡೂ ಒಂದೇ ಆಗತ್ತೆ. ಯಾಕೆಂದ್ರೆ ಬೆಂಗಳೂರು ಹೋಗು ಬೆಂಗಳೂರು ಏರ್ಪೋರ್ಟಿಂದ ಹೋಗೋದು ಅಷ್ಟೇ ಟೈಮ್ ಆಗುತ್ತೆ. ಅದಕ್ಕೆ ಶಿವಮೊಗ್ಗಂದು ಆಗಿದ್ದಂದ್ರೆ ಭಾಳ ಅನುಕೂಲ ಆಗುತ್ತೆ, ಆಮೇಲೆ ಒಳ್ಳೆ ಡೆವಲಪ್ ಆಗುತ್ತೆ ಶಿವಮೊಗ್ಗ ಏರ್ಪೋರ್ಟು.